ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡ ಕೋರ ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ, ನಾನೇನು ಇವತ್ತು ಬೋರ್ವೆಲ್ದ ಇದು ಕೊಡ್ತಾ ಇದ್ದೀನಿ, ಎಸ್ಟಿಮೇಷನ್ ಕೊಡ್ತಾ ಇದ್ದೀನಿ. ಇದು ಬೆಂಗಳೂರಿಗೆ ರಿಲೇಟೆಡ್, ಸೊ ಇಲ್ಲಿನ ರೇಟನ್ನು ಕಂಪೇರ್ ಮಾಡಿಬಿಟ್ಟು ನಾನು ನಿಮಗೆ ಕೊಡ್ತಾ ಇರುವಂಥದ್ದು. ಬೇರೆ ಬೇರೆ ಏರಿಯಾಗಳಿಗೆ ತಕ್ಕ ಹಾಗೆ, ಬೇರೆ ಬೇರೆ ಊರುಗಳಿಗೆ ತಕ್ಕ ಹಾಗೆ ಈ ರೇಟ್ ಸ್ವಲ್ಪ ವೇರಿ ಆಗುತ್ತೆ ಸ್ನೇಹಿತರೆ. ತುಂಬ ವೇರಿ ಆಗಲ್ಲ, ಕೆಲವೊಂದು 10-15 ರುಪೀಸ್ ಚೇಂಜಸ್ ಇರುತ್ತೆ ಡ್ರಿಲ್ಲಿಂಗ್ ಕಾಸ್ಟ್ ಮತ್ತು ಕೇಸಿಂಗ್ ಕಾಸ್ಟಲ್ಲಿ. ಅದು ಬಿಟ್ಬಿಟ್ರೆ ಮಾಮೂಲಿ ಏನು ಪಂಪ್ ಸೆಟ್ ಇರ್ಬೋದು, ವೈರಿಂಗ್ ಇರ್ಬೋದು, ಎಚ್ ಡಿ ಪಿ ಪೈಪ್ ಇರ್ಬೋದು, ಸೊ ಇವುಗಳ ರೇಟ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ ಸ್ನೇಹಿತರೆ. ಸೊ ಬನ್ನಿ, ನಿಮಗೆ ಕಾಸ್ಟಿಂಗನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಇವತ್ತೇನು ನಾನು ನಿಮಗೆ ಬೋರ್ವೆಲ್ದು ಇದು ಕೊಡ್ತಾ ಇದ್ದೀನಿ, ಇದು 250 ಫೀಟ್ದು ಕೊಡ್ತಾ ಇದ್ದೀನಿ. ಯಾಕಂದರೆ ಇದು ಕಾಸ್ಟ್ ಸ್ಟಾರ್ಟ್ ಆಗಿದ್ದು 250ಯಿಂದ. ಸೊ ಒಂದು ಡ್ರಿಲ್ಲಿಂಗ್ ಕಾಸ್ಟ್ ಬಂದು ನಿಮಗೆ ಅಪ್ ಟು 250 ಫೀಟ್ಗೆ ನಿಮಗೆ 70 ರುಪೀಸ್ ಪರ್ ಫೀಟ್ ಚಾರ್ಜಸ್ ಮಾಡ್ತಾರೆ ಸ್ನೇಹಿತರೆ. ನೆನಪಲ್ಲಿ ಇಟ್ಕೊಳ್ಳಿ, ಇದು ಫರ್ ಫೀಟ್ ಆಗಿದೆ ಅಪ್ ಟು 250 ಫೀಟ್ಗೆ. ಸೊ 250 ಫೀಟಿಂದ 350 ಫೀಟ್ಗೆ ನಿಮಗೆ 15 ರುಪೀಸ್ ಜಾಸ್ತಿ ಆಗುತ್ತೆ, 85 ಆಗುತ್ತೆ. ಸೊ 350 ಫೀಟಿಂದ 450 ಫೀಟ್ಗೆ 100 ರುಪೀಸ್ ಆಗುತ್ತೆ. ಸೊ ಈ ರೀತಿ ಈ ಬೆಲೆಗಳು ಫೀಟ್ ಬೈ ಫೀಟ್ ಎವ್ರಿ 100 ಫೀಟ್ಗೆ ರೇಟ್ ಜಾಸ್ತಿ ಆಗುತ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ನಾವಿವತ್ತು ಓನ್ಲಿ 250 ಫೀಟ್ಗೆ ಇದು ಕೊಡ್ತಾ ಇರೋದ್ರಿಂದ ಸೊ ಇದರ ಬೆಲೆ 17,500 ರುಪೀಸ್ ಆಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ನೆಕ್ಸ್ಟ್ ಬರುವಂಥದ್ದು ಕೇಸಿಂಗ್ ಪೈಪ್. ಹೌದು, ಸುತ್ತಲೂ ಕೇಸಿಂಗ್ ಹಾಕ್ಬೇಕಲ್ವಾ, ಏನು ನೀವು ಬೋರ್ವೆಲ್ ತೆಗೆದಿರ್ತೀರ, ಸೊ ಅದರಲ್ಲಿ ಸೈಡಲ್ಲಿರೋ ಮಣ್ಣುಗಳು ಬೋರ್ವೆಲ್ ಒಳಗೆ ಮುಚ್ಕೋಬಾರ್ದು ಅಂತ ಹೇಳ್ಬಿಟ್ಟು ಕೇಸಿಂಗನ್ನು ಹಾಕ್ತಾರೆ. ಸೊ ಇದು ಕಾಂಬಿನೇಷನ್ ಇರುತ್ತೆ ಸ್ನೇಹಿತರೆ. ಇದು ನೋಡಿ, ಇಲ್ಲಿ MS ಬೇಕು, ಕಮಣದ್ದು ಬೇಕು, ಒಳ್ಳೇದು ಬೇಕು ಅಂದರೆ ನಿಮಗೆ 450 ರುಪೀಸ್ ಪರ್ ಫೀಟ್ ಆಗುತ್ತೆ. ಇನ್ನು PVCದು ಬೇಕಂದರೆ 200 ರುಪೀಸ್ ಪರ್ ಫೀಟ್ ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ಇದನ್ನು ಇದು ನೋಡಿ, ಇಲ್ಲಿ 250 ಇದೆ, ಸೇಮ್ 250 ಫೀಟ್ಗೆ ಇಂಟು ಮಾಡಿದಾಗ 67,500 ರುಪೀಸ್ ಆಗುತ್ತೆ. ಇನ್ನು PVCದು ಆದರೆ 40,000 ಸ್ನೇಹಿತರೆ. ಸೊ ಇದನ್ನು ನಾನು ಎವರೇಜ್ ತೆಗೆದಾಗ ಅರೌಂಡ್ 55,000 ರುಪೀಸ್ ನಿಮಗೆ ಚಾರ್ಜಸ್ ಆಗುತ್ತೆ 250 ಫೀಟ್ಗೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಬರುವಂಥದ್ದು ಪಂಪ್. ಯಾವ ಪಂಪನ್ನು ಯೂಸ್ ಮಾಡಬೇಕು ಸ್ನೇಹಿತರೆ? 250 ಫೀಟ್ವರೆಗೆ ನಿಮಗೆ ಬೇಕು ಅಂತಂದರೆ, ನೀರನ್ನು ಇದು ಮಾಡಬೇಕು ಅಂತಂದರೆ 2 HP ಪಂಪನ್ನು ಮೋಟ್ರನ್ನಂತೂ ಹಾಕಲೇಬೇಕು, 20 ಸ್ಟೇಜಸ್ದು. ಹೌದು, ಇದು 20 ಸ್ಟೇಜಸ್ದು ಉತ್ತಮವಾಗಿರುತ್ತೆ. ಒಂದು ವೇಳೆ 250ಯಿಂದ ಎಬೋ ಹೋಯಿತು, ಜಾಸ್ತಿ ಆಯಿತು ಅಂತ ಹೇಳ್ತಾ ಇದ್ದಾಗ ನೀವು ಇದು ಸ್ಟೇಜಸ್ಸನ್ನು ಜಾಸ್ತಿ ಮಾಡ್ತಾ ಇರಬೇಕಾಗುತ್ತೆ ಸ್ಟೇಜಸ್ ನಿಮಗೆ. ನೆಕ್ಸ್ಟ್ ಅಂದರೆ ನಿಮಗೆ 25 ಸ್ಟೇಜಸ್ಸು, 30 ಸ್ಟೇಜ್, ಸೊ ಈ ಥರ ಸ್ಟೇಜಸ್ಸನ್ನು ಇನ್ಕ್ರೀಸ್ ಮಾಡ್ತಾ ಹೋಗಬೇಕು ಸ್ನೇಹಿತರೆ. 2 HP ಅಪ್ ಟು ನಿಮಗೆ 600 ಫೀಟ್ವರೆಗೂ ಇದನ್ನು ಕೆಪಾಸಿಟಿ ಇರುತ್ತೆ ಇದು. ಬಟ್ ಸ್ಟೇಜಸ್ಸನ್ನು ನೀವು 25-30 ಈ ಥರ ಜಾಸ್ತಿ ಮಾಡ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ಒಂದು ಉತ್ತಮವಾದ ಮೋಟ್ ಇದನ್ನು ರೆಕಮೆಂಡ್ ಮಾಡಿ ಅಂದರೆ ನಾನು ನಿಮಗೆ ಟೆಕ್ಸ್ಮೋನ ರೆಕಮೆಂಡ್ ಮಾಡ್ತೀನಿ ಸ್ನೇಹಿತರೆ. ಇದು ನಿಮಗೆ 2 HP 20,000 ರುಪೀಸ್ ಚಾರ್ಜಸ್ ಆಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಇದರ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ ಸ್ನೇಹಿತರೆ. ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನಾನು ನಿಮ್ಮ ವಿಜಯ್ ಕುಮಾರ್, ಕೈಟ್ಸ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿಯಿಂದ ಮಾತಾಡ್ತಾ ಇರೋದು. ನಿಮ್ಮ ಕನಸಿನ ಮನೆಯನ್ನು ರಿಯಾಯಿತಿ ದರದಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಅನಿಸಿದ್ದಲ್ಲಿ ಈ ಕೆಳಗಡೆ ಕೊಟ್ಟಿರುವಂಥ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೋಬೇಕು. ನಿಮ್ಮ ಕನಸಿನ ಮನೆಯನ್ನು ರಿಯಾಯಿತಿ ದರದಲ್ಲಿ ಕಟ್ಟಬೇಕು ಅಂತಂದರೆ ಮೇಲ್ಕೊಟ್ಟಿರುವಂಥ ಕನ್ನಡಕವರ ಚಾನೆಲ್ನ ಅಲ್ಲಿ ನಾವು ಪೂರ್ತಿ ಕೊಲ್ಯಾಬರೇಟ್ ಆಗಿ ಒಂದು ವಿಡಿಯೋ ಮಾಡಿದ್ದೀವಿ, ನೀವು ಅದನ್ನು ವಿಸಿಟ್ ಮಾಡಿದರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಧನ್ಯವಾದಗಳು ಸ್ನೇಹಿತರೆ. ಸ್ನೇಹಿತರೆ, ನೆಕ್ಸ್ಟ್ ಬಂದುಬಿಟ್ಟು HDPE ಪೈಪ್. ವಾಟರ್ನ ಮೇಲ್ಗಡೆ ಪಂಪ್ ಮಾಡಬೇಕಲ್ವ, ಸೊ ಇದಕ್ಕೆ HDPE ಪೈಪ್ ಅಂತ ಹೇಳ್ತಾರೆ ಸ್ನೇಹಿತರೆ. ಇದು 1 ಮೀಟರ್ಗೆ ನಿಮಗೆ 95 ರುಪೀಸ್ ಆಗುತ್ತೆ. ಸೊ ಇದು ನಿಮಗೆ ಅರೌಂಡ್ 250 ಫೀಟ್ಗೆ 80 ಮೀಟರ್ಸ್ ಬೇಕಾಗುತ್ತೆ. ಸೊ ಇದು ನಿಮಗೆ 7,600 ರುಪೀಸ್ ಆಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಬೇಕಾಗುವಂಥದ್ದು ಪವರ್ ಕೇಬಲ್. ಸೊ ಒಂದು ಉತ್ತಮವಾದ ಪವರ್ ಕೇಬಲ್ ಬೇಕಂದರೆ ನಿಮಗೆ 1 ಮೀಟರ್ಗೆ 75 ರುಪೀಸ್ ಆಗುತ್ತೆ. ಇದು ನಿಮಗೆ ಅರೌಂಡ್ 90 ಮೀಟರ್ ಬೇಕು. ಹೌದು, ಇದು ಸ್ವಲ್ಪ ಈ ಪೈಪ್ಗಿಂತ ಇದು ಸ್ವಲ್ಪ ಜಾಸ್ತಿ ಬೇಕು. ಪ್ಯಾನಲ್ ಬೋರ್ಡ್ಗಳು ಸ್ವಲ್ಪ ದೂರ ಇರೋದ್ರಿಂದ ಇದನ್ನು ಸ್ವಲ್ಪ ಜಾಸ್ತಿ ತೊಗೊಬೇಕು ನೀವು. ಸೊ ಇದು 90 ಮೀಟರ್ಗೆ ನಿಮಗೆ 6,700 ರುಪೀಸ್ ಆಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಬೇಕಾಗುವಂಥದ್ದು ಎಂಡ್ ಫಿಟ್ಟಿಂಗ್ಗಳು. ಹೌದು, ಮೇಲ್ಗಡೆ ಏನು ಬೋರ್ವೆಲ್ ಮೇಲ್ಗಡೆ ಏನು ಫಿಟ್ಟಿಂಗ್ ಆಗ್ತಾರೆ, ಎಂಡ್ ಕ್ಯಾಪ್ ಇರ್ಬೋದು, ಕ್ಲ್ಯಾಂಪ್ ಇರ್ಬೋದು, ಸೊ ಇದು ಓವರ್ಆಲ್ ಆಗಿ ಎಲ್ಲ ಸೇರಿಬಿಟ್ಟು ನಿಮಗೆ 2,500 ರುಪೀಸ್ ಆಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ನೆಕ್ಸ್ಟ್ ಬರುವಂಥದ್ದು ಪ್ಯಾನಲ್ ಬೋರ್ಡ್. ಒಂದು ಉತ್ತಮವಾದ ಪ್ಯಾನಲ್ ಬೋರ್ಡ್ ಬೇಕಂದರೂ ಕೂಡ ನಿಮಗೆ 3,000 ರುಪೀಸ್ ಮಿನಿಮಮ್ ಖರ್ಚಾಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಬರುವಂಥದ್ದು ಎಲೆಕ್ಟ್ರಿಷಿಯನ್ ಚಾರ್ಜಸ್. ಸೊ ಯಾರು ಬರ್ತಾರೆ ಇದನ್ನೆಲ್ಲ ಹಾಕೊಡೋಕೆ, ಒಂದು ಎಲೆಕ್ಟ್ರಿಷಿಯನ್ ಬರ್ತಾರಲ್ವ, ಅವರಿಗೆ ಮಿನಿಮಮ್ ಒಂದು 2,500ಇಂದ 3,000 ರುಪೀಸ್ ಚಾರ್ಜಸ್ ಆಗುತ್ತೆ ಸ್ನೇಹಿತರೆ. ಸೊ ಓವರಾಲ್ ಆಗಿ ನೀವು ಹೇಳಬೇಕಂತಂದರೆ, ಒಂದು 250 ಫೀಟ್ ಬೋರ್ವೆಲನ್ನು ಡಿಗ್ ಮಾಡಬೇಕಂದ್ರೆ ಟೋಟಲ್ ಕಾಸ್ಟ್ ನಿಮಗೆ 115,300 ರುಪಾಯಿ ಆಗೈತೆ ಸ್ನೇಹಿತರೆ. ಸೊ ಇದರ ಸ್ಕ್ರೀನ್ಶಾಟ್ ಕೂಡ ತಗೊಳ್ಳಿ ಸ್ನೇಹಿತರೆ. ಸ್ನೇಹಿತರೆ, ಇವಾಗ ನಾನು ನಿಮಗೆ ಟೋಟಲ್ ಆಗಿ ಫುಲ್ ಕ್ಯಾಲ್ಕುಲೇಷನ್ನ ತೋರಿಸ್ತಾ ಇದ್ದೀನಿ. ಸೊ ಇದರ ಸ್ಕ್ರೀನ್ಶಾಟ್ ತಗೊಳ್ಳಿ. ಸೊ ನೀವು ಯಾವ ಕಾಸ್ಟ್ ಎಷ್ಟಾಗುತ್ತೆ ಅನ್ನೋದನ್ನು ತಿಳ್ಕೊಬೋದು ಸ್ನೇಹಿತರೆ. ಸ್ಕ್ರೀನ್ಶಾಟ್ ತಗೊಳ್ಳಿ. ಸ್ನೇಹಿತರೆ, ಇವತ್ತು ನಾನೇ ನಿಮಗೆ ಕ್ಯಾಲ್ಕುಲೇಷನ್ ಕೊಟ್ಟಿದ್ದೀನಿ. ಇದು ಹತ್ತಿರದ ಒಬ್ಬರು
ಬೋರ್ವೆಲ್ ಅವರಿಂದ ಪ್ಲಸ್ ನಮಗೆ ಮುಂಚೆಯಿಂದ ಗೊತ್ತಿರುವಂತಹ ಒಂದು ಎಲೆಕ್ಟ್ರಿಷಿಯನ್ನಿಂದ ಏನೇನು ಮೋಟರ್ನ ಸಪ್ಲೈ ಮಾಡ್ತಾರೆ, ಸೊ ಅವರಿಂದ ಪಡೆದಂತಹ ಒಂದು ಕರೆಕ್ಟ್ ವ್ಯಾಲ್ಯೂ ಆಗಿದೆ ಸ್ನೇಹಿತರೆ. ಆದರೆ ಏನು ಡ್ರಿಲ್ಲಿಂಗ್ ಕಾಸ್ಟ್ ಇದೆ, ಕೇಸಿಂಗ್ ಕಾಸ್ಟ್ ಇದೆ, ಇದು ಬೇರೆ ಬೇರೆ ಏರಿಯಾಗೆ ತಕ್ಕಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ. ಅಷ್ಟೇ ಅಲ್ಲದೆ ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ, ಮುಂಚೆ ಹೊರಗಡೆ ಓಪನ್ ಏರಿಯಾದಲ್ಲಿ ಮಾತ್ರ ಡೀಲ್ ಮಾಡ್ಬೋದಾಗಿತ್ತು, ಆದರೆ ಇವಾಗ ಇನ್ಸೈಡ್ ಹೌಸ್ಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ನೀವು ಇದನ್ನು ಡ್ರಿಲ್ಲಿಂಗನ್ನು ಮಾಡ್ಬೋದು, ಚಿಕ್ಕ ಏರಿಯಾದ ಜಾಗದಲ್ಲೂ ಕೂಡ ಮಾಡ್ಬೋದು. ಇದಕ್ಕೆ ನಿಮಗೆ ರೋಬೋಟಿಕ್ ಇದನ್ನು ಸಿಸ್ಟಮನ್ನು ಯೂಸ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಹೈಡ್ರೋಲಿಕ್ಸ್ಗಳನ್ನು ಯೂಸ್ ಮಾಡಿಬಿಟ್ಟು ಕೂಡ ಇದನ್ನು ಮಾಡ್ಬೋದು ಸ್ನೇಹಿತರೆ. ಸೊ ಈ ಥರ ಹೈಡ್ರೋಲಿಕ್ಸನ್ನು ಯೂಸ್ ಮಾಡಿದಾಗ ನಿಮಗೆ ಬೆಲೆಗಳು ಸ್ವಲ್ಪ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಇದು ಇದು ಕೂಡ ಏರಿಯಾ ವೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ಇದು ಕೂಡ ಡ್ರಿಲ್ಲಿಂಗಿಗೆ 10-15 rupees ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಸೊ ಗೊತ್ತಾಯ್ತಲ್ವಾ? ಸೊ ಇಂಥ ಉತ್ತಮವಾದ ವಿಚಾರ ತಂದಿದ್ದಕ್ಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸ್ಬೇಕು. ನಮಸ್ಕಾರ.